ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲಿಗೆ ರಿಯಲ್ ಯಜಮಾನ ಇವ್ರೊಬ್ರೆ ಎಸ್ ದರ್ಶನ್ ಯಜಮಾನ ಟೈಟಲ್ ನಲ್ಲಿ ಸಿನಿಮಾ ಮಾಡ್ತಿದ್ದಾರೆ ಅಭಿಮಾನಿಗಳ ಪಾಲಿಗೆ ಅವರೇ ಯಜಮಾನ ಆಗಿದ್ದಾರೆ ಆದ್ರೆ ದರ್ಶನ್ ಪಾಲಿನ ಯಜಮಾನ ಯಾರು ಅನ್ನೋದನ್ನ ದರ್ಶನ್ ಅವರೇ ಹೇಳಿದ್ದಾರೆ ನಿನ್ನೆ ನಡೆದ ಚಿತ್ರದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ದರ್ಶನ್ ಅನೇಕ ವಿಷಯಗಳನ್ನ ಹಂಚಿಕೊಂಡ್ರು ಈ ವೇಳೆ ನಿಮ್ಮ ಜೀವನದಲ್ಲಿ ಯಜಮಾನ ಯಾರು ಅನ್ನೋ ಪ್ರಶ್ನೆಗೆ ಪಟ್ಟಂತ ದರ್ಶನ್ ಹೇಳಿದ್ದು ಯಾರ ಹೆಸರು ಗೊತ್ತಾ ಅಂಬರೀಶ್ ಅವರ ಹೆಸರನ್ನ ಅಂಬರೀಶ್ ಸರ್ ನಮ್ಮ ಯಜಮಾನ್ರು ಅಂತ ಹೇಳೋ ಮೂಲಕ ದರ್ಶನ್ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿದ್ರು ಈ ಸಿನಿಮಾದ ಟೈಮ್ ನಲ್ಲಿ ಅವರು ಇಲ್ಲ ಅಂಬರೀಷ್ ಸರ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಂತಾರೆ ದರ್ಶನ್ ಏನು ದರ್ಶನ್ ಯಜಮಾನ ಸಿನಿಮಾದ ಶೂಟಿಂಗ್ ಆಗಿ ವಿದೇಶಕ್ ಹೋದಾಗ ಅಂದ್ರೆ ಸ್ವೀಡನ್ ಹೋದಾಗ ಅಂಬರೀಷ್ ಗಿಫ್ಟ್ ತಗೊಂಡ್ ಬಾ ಅಂತ ಹೇಳಿದ್ರಂತೆ ಆದ್ರೆ ದರ್ಶನ್ ಬರೋ ಮುಂಚೆನೆ ಅಂಬರೀಷ್ ಎಲ್ರನ್ನ ಬಿಟ್ಟು ಅಗಲದ್ದು ನೋವಿನ ಸಂಗತಿ ಜೊತೆಗೆ ದರ್ಶನ್ ಅಂಬರೀಶ್ ಗೆ ಮಗನಂತೆ ಇದ್ರು ಸುಮಲತಾಗಂತೂ ದರ್ಶನ್ ಅಂದ್ರೆ ಪಂಚ ಪ್ರಾಣ ಎಲ್ರಿಗೂ ನೆನಪಿರಬಹುದು ಅಂಬಿ ಎಲ್ರನ್ನ ಅಗಲಿದಾಗ ದರ್ಶನ್ ಅವರು ಅಂಬಿಯ ಅಂತಿಮ ದರ್ಶನ ಮಾಡೋಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ವಿದೇಶದಿಂದ ಅಂಬಿನ ನೋಡೋಕೆ ದರ್ಶನ್ ಹೇಗೋ ಒಂದು ಎಲ್ಲಾ ಕಷ್ಟಗಳನ್ನ ಪಾರ್ ಮಾಡ್ಕೊಂಡು ಬಂದ್ರು ಖಂಡಿತ ದರ್ಶನ್ ಅವ್ರಿಗೆ ಅಂಬಿ ತಂದೆಯ ಸಮಾನ ಜೊತೆಗೆ ದರ್ಶನ್ಗೆ ಅಂಬಿನೇ ಯಜಮಾನ